ಟಾಯ್ಲೆಟ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ನಿಯರ್ ಟಾಯ್ಲೆಟ್ ಬ್ಲಾಕ್ ಏನಿತ್ತು ಅದು ಕುಸಿತವಿರೋದ್ರಿಂದ ಮಗು ಸಾವನ್ನಪ್ಪಿದೆ. ಇದು ಡಾಕ್ಟರ್ನ ಇಲ್ಲಿ ಕೇಳಿದೆ, ಏನಾದ್ರು ಹೆಡ್ ಇಂಜುರಿ ಆಗಿತ್ತ ಎಕ್ಸ್ಟರ್ನಲ್ ಇಂಜುರಿ ಆಗಿತ್ತ ಅಂತ. ಅವ್ರೇನು ಆ ಥರ ಕಾಣಲಿಲ್ಲ, ಪಾಪ ಮಗು ಶಾಕ್ ಇದಾಗಿರ್ಬೋದು ಅಂತ ಇದೆ. ಪೋಸ್ಟ್ ಮಾರ್ಟಮ್ಗೆ ಈಗ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ಗೆ ತೊಗೊಂಡೋಗಿದ್ದಾರೆ. ಅವರು ಅಸರ್ಟೈಟ್ ಮಾಡ್ಕೋತಾರೆ ಕಾಸ್ ಆಫ್ ಡೆತ್. ಒಂದು ಇದು ಒಂದು ರಾಜ ಕಾಲುವೆ ಮೇಲೆ ನಿರ್ಮಾಣ ಮಾಡಿರುವಂಥ ಒಂದು ಟಾಯ್ಲೆಟು, ಅದಕ್ಕೆ ಫೌಂಡೇಶನ್ನು ತಳಪಾಯನೇ ಸರಿಯಾಗಿ ಭದ್ರವಾಗಿ ಸುಭದ್ರವಾಗಿ ಇಲ್ಲ. ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಏನಿದ್ದಾರೆ, ನಮ್ಮಲ್ಲಿ 112 ಮಕ್ಕಳು ಅಲ್ಲೇನಿದ್ರು, 108 ಹುಡುಗರು, 55 ಮಕ್ಕಳು ಹೆಣ್ಮಕ್ಳು. ಇವ್ರನ್ನ ಈಗ ಇಮಿಡಿಯೇಟ್ ಆಗಿ ನಾವು ಪರ್ಯಾಯ ವ್ಯವಸ್ಥೆ ಅವ್ರಿಗೆ ಕಲ್ಪಿಸ್ತಾ ಇದ್ದೀವಿ. ನಮ್ಮದೇ ಇವೇನು 3 ಹಾಸ್ಟೆಲ್ ಕಟ್ಟಡ ಇದೆ, ಅಲ್ಲಿ ಇರುವಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ಈ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಒಂದು ಅವ್ರಿಗೆ ಟಾಯ್ಲೆಟ್ ಫೆಸಿಲಿಟಿ ಮತ್ತು ಎಲ್ಲ ಅವ್ರಿಗೆ ಏನು ಅಡಚಣೆ ಆಗಿದ್ದಂತೆ ಅವರು ಶೈಕ್ಷಣಿಕ ಒಂದು ಶಿಕ್ಷಣ ಮುಂದುವರಿಸಲಿಕ್ಕೆ ನಾವು ಒಂದು ಸೂಚನೆಗಳು ಕೊಟ್ಟಿದ್ದೇವೆ ಮಾಡ್ತಾರೆ. ಎರಡನೇದಾಗಿ ಈ ಮೊರಾಜಿ ದೇಸಾಯಿ ರೆಸಿಡೆನ್ಷಿಯಲ್ ಶಾಲೆ ಏನು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು ಅದು, ಅದಕ್ಕೆ ಜಿಲ್ಲಾಡಳಿತದಿಂದ ಈಗಾಗಲೇ ಸರ್ವೆ ನಂಬರ್ 41 ಕೀಲುಗಳಲ್ಲಿ ಸರ್ವೆ ನಂಬರ್ 41 12 ಎಕರೆ ಜಮೀನನ್ನ ನಾವು ಈಗಾಗಲೇ ಕೊಟ್ಟಿದ್ವಿ. ಸರ್ಕಾರದಿಂದ 25 ಕೋಟಿ ರೂಪಾಯಿ ಸಹ ಮಂಜೂರಾಗಿ ಕಟ್ಟಡ ಕಾಮಗಾರಿ ನಡೀತಾ ಇತ್ತು. 40% ಅದು ಪ್ರಗತಿಯಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಲ್ಲಿಗೆ 200 ಮಕ್ಕಳನ್ನ ಅಲ್ಲಿ ರೆಡಿ ಮಾಡಿ ಸಿದ್ಧತೆ ಮಾಡಿಕೊಂಡು ಮಾಡಿಸಲು ಅದು ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಕ್ರೈಸ್ ಸಂಸ್ಥೆ ಯಾರು ನಡೆಸುತ್ತೆ ಇಲ್ಲಿ ಅವ್ರಿಗೂ ಸೂಚನೆ ಅವ್ರ ಜೊತೆನೂ ಮಾತಾಡಿದ್ದೀವಿ ಮಾಡ್ತಾರೆ. ಈಗ ನಾವು ನೆಕ್ಸ್ಟು ನಾನು CEO ಮಗು ಪಾಪ ಏನು ತೀರ್ಕೊಂಡಿದ್ದೆ ಅವರ ಪೋಷಕರ ಜೊತೆ ಅಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ಸ್ ಚೆಕ್ ಮಾಡಿ ಪಾಪ ಅವ್ರಿಗೇನು ನಮ್ಮ ಕಡೆಯಿಂದ ಪರಿಹಾರ ಮಾಡಿಸ್ಕೊಟ್ಟು ಅಂಥದ್ದು ಆಮೇಲೆ ನಮ್ಮ ಕಟ್ಟಡ ಮಾಲೀಕರ ಮೇಲೆ FIR ದಾಖಲಿಸಲಿಕ್ಕೆ ಈಗಾಗಲೇ ಹೇಳಿದ್ದೀವಿ. ಅಡಿಷನಲ್ SP ಅವರು ಕ್ರಮ ತಗೊಳ್ತಾ ಇದ್ದಾರೆ, ಕಂಪ್ಲೇಂಟ್ ಅವರಿಂದ ತಗೊಂಡು ನಮ್ಮ ಅಧಿಕಾರಿ ವರ್ಗದಲ್ಲಿ ಯಾವುದೇ ಲೋಪ ಇದ್ದರೆ ಅದರೂ ಕಡತ. ಇದು ಯಾಕೆ ಈ ಥರ ಕಟ್ಟಡ ಬಾಡಿಗೆ ಕಟ್ಟಡ ತಗೊಂಡ್ರು ಅನ್ನೋದ್ರ ಬಗ್ಗೆ ನಾವು ಪರಿಶೀಲಿಸಿ ಅದನ್ನು ಕ್ರಮ ತಗೋ. ಓಕೆ.